हलो फ्रेंड्स एल्लरिगू नमस्कार इवत्तु ड्रेस कटिंग टॉप कटिंग अन्नु तोरिस्तीनि अंत हेळिदे तोरिस्ता इदीनि नोड्ता इरबहुदु नानु इल्लि बैक अल्लि फ्रंट गिंत ओंदिन जास्ति इट्कोंडिदीनि नोड्ता इरबहुदु फ्रंट गे जास्ति इट्कोंडिदीनि बैक फ्रंट अल्लि कडमे इट्कोंडिदीनि बैक अल्लि जास्ति इट्कोंडिदीनि इदे रूल्स अन्नु फॉलो माडबेकु नीवु एल्ल ड्रेस गळिगू अष्टेनेने इदे तर फॉलो माडि ಮತ್ತೆ ಈಗ ನಾನು ತೋರಿಸ್ತಾ ಇದೀನಿ ಲೆಂತ್ ನಾನು ಇಲ್ಲಿ ಫುಲ್ ತಗೊತ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟಾಯ್ತು ಯಾಕಂದ್ರೆ ಇಲ್ಲಿ ಬ್ಯಾಗ್ ನೋಡ್ತಾ ಇರಬಹುದು ಪಟ್ಟಿ ತರ ಬಂದೈತೆ ಇದು ಪ್ಯಾಂಟ್ ಪೀಸ್ ಇದಾಗಿರೋದ್ರಿಂದ ನಾನು ಫುಲ್ ಲೆಂತ್ ಅನ್ನು ತಗೊತ್ಕೊಂಡಿದ್ದೀನಿ ಅವರು ಎಷ್ಟು ಬರುತ್ತೋ ಅಷ್ಟನ್ನು ಕೂಡ ಇಡ್ರಿ ಅಂತ ಅಂದಿದ್ರಿಂದ ಅಷ್ಟನ್ನು ತಗೊತ್ಕೊಂಡಿದ್ದೀನಿ ನಾನು ಬೇಕು ಅಂದ್ರೆ ನೀವು ರಿಮೂವ್ ಮಾಡಬಹುದು ಬೇಡ ಅಂದ್ರೆ ಇಟ್ಕೊಬಹುದು ಏನು ತೊಂದ್ರೆ ಇಲ್ಲ ಅವರದು ಇದು ಅಳತೆ ಟಾಪ್ ಅಳತೆ ಕೊಟ್ಟಿರುವಂತ ಟಾಪ್ ನಾವು ಬೇಕು ಅಂದ್ರೆ ಇದನ್ನ ಇಟ್ ಕೂಡ ನೋಡ್ತಾ ಇರಬಹುದು ಇಷ್ಟ ಆದ್ರೆ ಓಕೆ ಸಕ್ಕಾಗುತ್ತೆ ಅವರಿಗೆ ಫ್ರಂಟ್ ಡೀಪ್ ನಾನು ಎಷ್ಟು ಬೇಕು ಅಷ್ಟನ್ನ ಕರೆಕ್ಟ್ ಆಗಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಬ್ಯಾಕ್ ಅಲ್ಲಿ ಜಾಸ್ತಿ ಇದು ರೆಡಿ ಟಾಪ್ ಆಗಿರೋದ್ರಿಂದ ಬ್ಯಾಕ್ ಅಲ್ಲಿ ಜಾಸ್ತಿ ಡೀಪ್ ಅನ್ನ ಇಟ್ಟಿಲ್ಲ ತೋರಿಸ್ತೀನಿ ಯಾವ ತರ ಮಾರ್ಕ್ ಹಾಕೋದು ಅಂತ ಕರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ಲೈನಿಂಗ್ ಬಂದು 2 ಮೀಟರ್ ಅನ್ನು ತಗೊಂಡಿದ್ದೀನಿ ಲೈನಿಂಗ್ ನಾನು ನೋಡಿ ಇಲ್ಲಿ ನಾವು ನೆಕ್ ಮಾರ್ಕಿಂಗ್ ಅನ್ನು ಮಾಡೋಣ ಹೆಂಗೆ ಯಾವ ತರ ಪರ್ಫೆಕ್ಟ್ ಆಗಿ ಮಾಡೋದು ನೆಕ್ ಮಾರ್ಕಿಂಗ್ ಅನ್ನು ಅಂತ ತೋರಿಸ್ತೀನಿ ನಾನು ನೋಡಿ ಫಸ್ಟ್ ಇಲ್ಲಿ ಇಟ್ಕೊಂಡಿದ್ದೀನಿ ಬ್ಯಾಕ್ ಮತ್ತೆ ಫ್ರಂಟ್ ಅನ್ನು ಇಲ್ಲಿ 1/2 ಇಂಚ್ ಅಷ್ಟೇ ಇರಲಿ ಇಲ್ಲಿ 1 ಇಂಚ್ ಐತೆ ಸ್ವಲ್ಪ ಮೇಲಕ್ಕೆ ತಗೊಂತೀನಿ ನಾನು 1/2 ಇಂಚ್ ಅಷ್ಟೇ ಜಾಸ್ತಿ ಇರಬೇಕು ಬ್ಯಾಕ್ ಮತ್ತೆ ಫ್ರಂಟ್ ಇದು ಮತ್ತೆ ಬೆಲ್ ಸ್ಲೀವ್ಸ್ ಅನ್ನು ಹೊಲಿತಾ ಇದೀನಿ ಸ್ಲೀವ್ ಬಂದು ಬೆಲ್ ಸ್ಲೀವ್ಸ್ ಇರುತ್ತೆ ನೋಡಿ ಈ ತರ ಈಗ ಕರೆಕ್ಟ್ ಆಗಿ ನಾವು ಇಟ್ಕೊಂಡಾಯ್ತು ಈಗ ಈ ಏನು ಟಾಪ್ ಇದೆಯೋ ಇದರಲ್ಲಿ ನೋಡ್ಕೊಂಡು ನಾವು ಎಷ್ಟು ನೆಕ್ ಆಗಿರಬಹುದು ಶೋಲ್ಡರ್ ಆಗಿರಬಹುದು ಎಷ್ಟು ಅಂತ ಕರೆಕ್ಟ್ ಆಗಿ ನಾನು ಮಾರ್ಕಿಂಗ್ ಅನ್ನು ಮಾಡೋದನ್ನ ತೋರಿಸ್ತೀನಿ ನೋಡಿ ಫಸ್ಟ್ ನಾವು ನೆಕ್ಕಿನ ಅಳತೆಯನ್ನು ತಗೊತ್ಕೊಬೇಕು ಇವರದು ನೆಕ್ ಈ ತರ ಬ್ಯಾಕ್ ಅಲ್ಲಿ ಡೀಪ್ ಇಲ್ಲ ಇರೋದು ಅಂತಂದ್ರೆ ನಾವು 3 ಇಂಚಸ್ ಅನ್ನು ಈ ಸೆಂಟರ್ ಪಾಯಿಂಟ್ ಅಂತಂದ್ರೆ 3 ಇಂಚಸ್ ಕಂಪಲ್ಸರಿ ಇಡಲೇಬೇಕು ಫ್ರೆಂಡ್ಸ್ 3 ಇಂಚು ನೀವು ನೆಕ್ ಅನ್ನು ಇಡಲೇಬೇಕಾಗುತ್ತೆ ಯಾಕಂದ್ರೆ ಫ್ರಂಟ್ ಅಲ್ಲಿ ಸ್ವಲ್ಪ ಡೀಪ್ ಇಟ್ತಿದೀವಿ ಬ್ಯಾಕ್ ಅಲ್ಲಿ ಫುಲ್ ಇದು ಮಾಡೋದ್ರಿಂದ 3 ಇಂಚ್ ವರೆಗೂ ನಾವು ಇಲ್ಲಿ ನೆಕ್ ಅನ್ನು ಆರಾಮಾಗಿ ಇಡಬಹುದು 3 ಇಂಚ್ ಅನ್ನು ಇಟ್ಕೊಂಡಿದ್ದೀನಿ ಶೋಲ್ಡರ್ ಬಂದು ಇಲ್ಲಿ ಏನು ಇದೆಯೋ ರೆಡಿ ಇದಕ್ಕಿಂತ 1/2 ಇಂಚ್ ಜಾಸ್ತಿ ತಗೊತ್ಕೊಬೇಕಾಗುತ್ತೆ ನಾವು ನೋಡಿ ಶೋಲ್ಡರ್ ಎಷ್ಟು ರೆಡಿ ಇದೆಯೋ ಅಷ್ಟಕ್ಕಿಂತ 1/2 ಇಂಚ್ ಜಾಸ್ತಿಯನ್ನ ತಗೊತ್ಕೊಂತೀನಿ ಫ್ರೆಂಡ್ಸ್ 4.5 ಐತೆ ಇಲ್ಲಿ 4.5 ಇರೋದ್ರಿಂದ 5 ಇಂಚ್ ವರೆಗೂ ನಾನು ತಗೊತ್ಕೊಂತೀನಿ ತುಂಬಾ ಜಾಸ್ತಿ ತಗೊತ್ಕೊಂಡ್ರು ಚೆನ್ನಾಗಿರಲ್ಲ ತುಂಬಾ ಕಡಿಮೆ ತಗೊತ್ಕೊಂಡ್ರು ಚೆನ್ನಾಗಿರಲ್ಲ 5.5 ತಗೊತ್ಕೊಂತಾ ಇದೀನಿ ಶೋಲ್ಡರ್ 5.5 ರೆಡಿ ಇರೋದ್ರಿಂದ 5.5 ಅನ್ನು ತಗೊತ್ಕೊಂಡಿದ್ದೀನಿ ಈಗ ಆರ್ಮೋಲ್ ಬಂದು ನಾನು 700 ಇದರೊಳಗೆ ಬೇಕಾದರೂ ನೋಡಬಹುದು ಇದಕ್ಕಿಂತ 1/2 ಇಂಚ್ ಜಾಸ್ತಿಯನ್ನು ತಗೊತ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾವು ನೋಡ್ತಾ ಇರ್ಬೋದು ಕರೆಕ್ಟಾಗಿ 7.5 ಐತೆ ನಾನು 7.5 ತಗೊತ್ಕೊಂತೀನಿ ಯಾಕಂದ್ರೆ ಇಲ್ಲ ಅಂದ್ರೆ ನಿಮಗೆ ನಾವು ಮೇಲ್ಗಡೆ ಯಾವುದೇ ಕಾರಣಕ್ಕೂ ಮೇಲ್ಗಡೆಯಿಂದ ಅಳತೆ ತಗೊತ್ಕೊಂಬಿಡಿ ಕೆಳಗಡೆಯಿಂದ ಏನು ಫ್ರಂಟ್ ಪಾರ್ಟ್ ಇದೆಯಾ ಅದಕ್ಕೆ ತಗೊತ್ಕೊಬೇಕು 7.5 ವರೆಗೂ ನಾನು ಇಟ್ಟಿದ್ದೀನಿ ಇಲ್ಲ ಅಂದ್ರೆ ನಮ್ದು ಆರ್ಮೋಲ್ ಕರೆಕ್ಟ್ ಆಗಿ ಬರಲ್ಲ 7.5 ವರೆಗೂ ಇಟ್ಟಿದ್ದೀನಿ ಇದು ಆರ್ಮೋಲ್ ಅನ್ನ ಇದನ್ನ ಹಿಂಗೆ ಒಂದು ಲೈನ್ ಅನ್ನ ಎಳ್ಕೊಂಬಿಡಿ ಮತ್ತೆ ನೆಕ್ ಬಂದು ಇಲ್ಲಿಷ್ಟು ಇಟ್ಟಿದ್ದೀನಿ ಫ್ರಂಟ್ ಬಂದು ಇಷ್ಟನ್ನು ನಾನು ಎಷ್ಟು ಡಿಸೈನ್ ಮಾಡಿದಾರ ಅಷ್ಟನ್ನು ಕೂಡ ತಗೊತ್ಕೊಂತೀನಿ ಇಲ್ಲಿ ನೋಡಿ ಇಷ್ಟು ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಇಷ್ಟ ಆಯಿತು ಇಷ್ಟ ಆದಮೇಲೆ ನಾವು ಇಲ್ಲಿ ಕಂಪಲ್ಸರಿ ನಾವು ಡೌನಿಂಗನ್ನು ಮಾಡಲೇಬೇಕು ಇದು ಮೇಲ್ಗಡೆದು ಕೆಳಗಡೆದು ಬೇರೆ ಬೇರೆ ಮಾಡಿ ನಾವು ತೆಗೆದುಕೊಳ್ಳಬೇಕಾಗುತ್ತೆ 1/2 ಇಂಚನ್ನು ನೋಡಿ ಹೇಳ್ತಾರೆ ಇದನ್ನು ಕಟ್ ಮಾಡಬೇಕಾದ್ರೆ ನಾವು ಇಲ್ಲಿಂದ 1/2 ಇಂಚನ್ನು ಈ ಥರ ಕಟ್ ಮಾಡ್ಕೊಳ್ಳಿ ತೆಗೆದುಬಿಟ್ಟು ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ತೆಗೆದು ಕಟ್ ಮಾಡಿ ಇಲ್ಲಾಂದರೆ ನಾವು ತೆಗೆದುಕೊಂಡ್ರು ವೇಸ್ಟ್ ಆಗುತ್ತೆ ಆರ್ಮೋಲ್ ಬಂದು ಬ್ಯಾಕ್ ಪಾರ್ಟ್ ಬಂದು ಈ ಥರ ಒಂದು ಇದನ್ನು
ಏನು ಫ್ರೆಂಚ್ ಕರ್ವ್ ತಗೊಂಡು ಆರಾಮಾಗಿ ನೀವು ರೋಲ್ ಅನ್ನು ಮಾಡಿ ಆದ್ರೆ ಫ್ರಂಟ್ ಅನ್ನು ನಾವು ಏನು ಮಾಡಬೇಕಪ್ಪ ಅಂದ್ರೆ ನೀವು ನೋಡಿ ಈ ತರ ತಗದುಕೊಂಡಲೇಬೇಕು ಫ್ರೆಂಡ್ಸ್ ನಾವು ಇಲ್ಲಾ ಅಂದ್ರೆ ನಮ್ಮದು ಏನು ಫ್ರಂಟ್ ಅಲ್ಲಿ ಶೇಪ್ ಇರುತ್ತೆ ಅದು ಕರೆಕ್ಟ್ ಆಗಿ ಬರಲ್ಲ ನೋಡಿ ಇಷ್ಟು ವ್ಯತ್ಯಾಸ ಇರಲೇಬೇಕು 1 ಇಂಚ್ ಗಳ ಇದು ಇರಬೇಕು ಡಿಫರೆನ್ಸ್ ಇರಬೇಕು ಎದೆ ಸುತ್ತಳತೆ ಬಂದು ಫುಲ್ ತಗದುಕೊಳ್ಳೋಣ ಇದೆಷ್ಟು ಐತೋ 1/2 ಇಂಚ್ ಜಾಸ್ತಿ ಹೇಳಿದ್ದಾರೆ ಫ್ರೆಂಡ್ಸ್ 1/2 ಇಂಚ್ ಅಂದ್ರೆ 1 ಇಂಚ್ ಒಂದು ಸೈಡ್ 1/2 ಇಂಚ್ ತಗೊಂಡ್ತೀವಿ ಅಂದ್ರೆ ಎಲ್ಲ ಫುಲ್ ಸೇರಿಸಿ ನಾನು 1 ಇಂಚ್ ಎಕ್ಸ್ಟ್ರಾ ಅನ್ನು ತಗದುಕೊಂತಾ ಇದೀನಿ ಇಲ್ಲಿ 22 ಐತೆ ಈ ಕಂಕ್ಲಿಂದ ಈ ಕಂಕ್ಲವರೆಗೆ 22 ಐತೆ 22 ಗೆ ನಾವು ಇದನ್ನ ಮಧ್ಯ ಮಧ್ಯಕ್ಕೆ ಇದು ಮಾಡಿದಾಗ 11 ಇಂಚ್ ಬಂತು 11 ವರೆಗೆ ನಾನು ತಗದುಕೊಂತೀನಿ 11 ವರೆಗೆ ನಾನು ಮಾರ್ಕ್ ಅನ್ನು ಮಾಡ್ತೀನಿ 11 ವರೆಗೆ ಮಾಡಿ ಇಲ್ಲಿಂದ 2 ಇಂಚಸ್ ವರೆಗೂ ಸೇಮ್ ಇರಲಿ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಬೇಡ ಯಾಕಂದ್ರೆ ಇಲ್ಲಿ ಕಪ್ಸ್ ಬರೋದ್ರಿಂದ ಸ್ವಲ್ಪ ಹಿಡಿದಂಗ ಆಗುತ್ತೆ ಬೇಡ ಮತ್ತೆ ಇಲ್ಲಿ ಸೊಂಟ ಇವರದ ಎಷ್ಟು ಐತೆ ನೋಡೋಣ ಪ್ಲಸ್ 2 ಇಂಚಸ್ ಮಾರ್ಜಿನ್ ಗೆ ನಾವು ಕಂಪಲ್ಸರಿ ತಗದುಕೊಂಡಲೇಬೇಕು ಸೊಂಟದ ಅಳತೆ ಮೇಲಿನಿಂದ ನೋಡಿ ಏನು ಈ ಇದಿರುತ್ತೋ ಭುಜ ಈ ಭುಜದಿಂದ 13 ಅಥವಾ 14 ಇಂಚಿಗೆ ನಮ್ಮ ಕಂಪಲ್ಸರಿ ಸೊಂಟ ಅನ್ನೋದು ಬರುತ್ತೆ 14 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಅನ್ನು ಮಾಡ್ತಾ ಇದೀನಿ 14 ಇಂಚಿಗೆ ಇಲ್ಲಿ ಏನು ಕರ್ವ್ ತರ ಇರುತ್ತೋ ನೋಡಿ ಇಲ್ಲಿ ಇದು ಸೆಂಟರ್ ಸೊಂಟ ಅನ್ನೋದು ಇದೆಷ್ಟು ಐತೆ ನೋಡೋಣ ಸೊಂಟದ ಅಳತೆ ಬಂದು ಕರೆಕ್ಟಾಗಿ 19 ಇಂಚ್ ಐತೆ ಫ್ರೆಂಡ್ಸ್ 19 ಕ್ಕೆ ಮಧ್ಯಕ್ಕೆ ಈ ತರ ಫೋಲ್ಡ್ ಮಾಡಿ 19 ಅನ್ನು ಇದು ನೋಡ್ತಾ ಇರಬಹುದು 9.5 ಐತೆ 9.5 ಇರೋದನ್ನ ನಾವೇನು ಮಾಡಬೇಕು ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡ್ತೀನಿ 9.5 ಇರೋದನ್ನ 10.5 ಮಾಡ್ತೀನಿ ಫ್ರೆಂಡ್ಸ್ ಅವರ 1/2 ಇಂಚ್ ಲೂಸಿಂಗ್ ಹೇಳಿರೋದ್ರಿಂದ 10.5 ಗೆ ಮಾಡ್ತಾ ಇದ್ದೀನಿ ನೋಡಿ ಈ ತರ ಈ ತರ ಮಾಡಿ ಈಗ ನೆಕ್ಸ್ಟ್ ನಾವು ಇಲ್ಲಿಂದ ಸೈಡ್ ಓಪನ್ ಅನ್ನು ನಾನು ಇಲ್ಲಿಂದ 13 ಇಂಚ್ ಕೊಡಬಹುದು ಇಲ್ಲ 14 ಇಂಚ್ ಬೇಕಾದ್ರೂ ಕೊಟ್ಕೊಬಹುದು ನೀವು 16 ಇಂಚ್ ಬೇಕಾದ್ರೂ ಕೊಟ್ಕೊಬಹುದು ಅದು ನಿಮಗೆ ಬಿಟ್ಟಿದ್ದು ರೆಡಿ ಡ್ರೆಸ್ ಗಳಲ್ಲೆಲ್ಲ ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ಇಟ್ಕೊಳ್ಳಿ ನೋಡಿ ಕಂಕ್ಲು ಕೆಳಗಿಂದ ಎಷ್ಟೈತೋ ನೋಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ರೆಡಿಮೇಡ್ ಡ್ರೆಸ್ ಗಳಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ನನಗೆ ಕೊಟ್ಟಿರ್ತಾರೆ ಫ್ರೆಂಡ್ಸ್ 15 ಇಂಚ್ಗೆ ಐತೆ ಓಕೆ 15 ಇಂಚ್ಗೆ ಕೊಡೋಣ ಯಾಕಂದ್ರೆ ಅವರು ಕರೆಕ್ಟಾಗಿ ಹೇಳಿರೋದ್ರಿಂದ ಅಷ್ಟನ್ನೇ ಹೊಲ್ದ್ಕೊಡಿ ಅಂತ 15 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ ಈಗೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಹಿಪ್ ಸೈಜನ್ನು ನಾವು ಹಿಪ್ ಸೈಜು ನಾವೇನು ಇದನ್ನ ಮಾಡಿರ್ತೀವೋ ಫ್ರೆಂಡ್ಸ್ ಇಲ್ಲಿ 11 ಇಂಚನ್ನು ತೆಗೆದುಕೊಂಡಿದ್ದೀವಲ್ವಾ ಇಲ್ಲಿ 12 ಇಂಚನ್ನು ಹಿಪ್ ಸೈಜ್ 1 ಇಂಚ್ ಎಕ್ಸ್ಟ್ರಾವನ್ನೇ ತೆಗೆದುಕೊಬೇಕಾಗತ್ತೆ ನಾವು ಹಿಪ್ ಸೈಜ್ ಜಾಸ್ತಿ ಇರುತ್ತೆ ಇಲ್ಲಿ ನೋಡೋಣ ಒಂದ್ಸಲ ಏನು ಈ ಕರೆಕ್ಟಾಗಿ ಇದನ್ನ ಸೈಡ್ ಓಪನ್ ಕೊಟ್ಟಿದ್ದಾರೋ ಅಲ್ಲಿಗೆ ಒಂದು ಎಲ್ಲನೂ ಚೆಕ್ ಮಾಡಿ ಫ್ರೆಂಡ್ಸ್ ಇಲ್ಲ ಅಂದರೆ ಡ್ರೆಸ್ಸು ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ತೆಗೆದುಕೊಂಡು ಇಲ್ಲೂ ಕೂಡ 20 and half ಐತೆ 22.5 ಐತೆ ಫ್ರೆಂಡ್ಸ್ ಅದನ್ನು ನಾವು ಮಧ್ಯಕ್ಕೆ ಫೋಲ್ಡ್ ಮಾಡ್ತೀನಿ ನೋಡ್ತಾ ಇರ್ಬೋದು 11.5 ಐತೆ ನಾನು ಇನ್ನ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಓಕೆ ಈಗ ಕರೆಕ್ಟ್ ಆಯಿತು ಇದನ್ನು ನೀವು ಈ ಥರ ಒಂದು ಮಾರ್ಕಿಂಗ್ ಬೇಕಾದರೂ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಸ್ಕೇಲ್ ತೆಗೆದುಕೊಂಡು ಕೂಡ ಮಾಡ್ಬೋದು ಇಲ್ಲಿ ಯಾಕಪ್ಪ ಈ ಥರ ಕೊಡೋದ್ರಿಂದ ನಮ್ದು ಈ ಚೆಸ್ಟ್ ಏನಿರುತ್ತೆ ಇದು ಟೈಟ್ ಅನ್ಸಲ್ಲ ಸ್ಟ್ರೈಟ್ ಬೇಕಾದ್ರೂ ಕೊಡ್ಬೋದು ನೀವು ಸ್ಟ್ರೈಟ್ ಯಾವಾಗ ಕೊಡಿ ಅಂತ ಅಂದರೆ ನಾನು ಹೇಳೋದು ಇದನ್ನು ಮಾಡಿದಾಗ ಏನನ್ನು ಮಾಡಿದಾಗ ಸ್ವಲ್ಪ ಕಡಿಮೆ ಅಳತೆ ಚಿಕ್ಕ ಅಳತೆ 32-33 ಈ ಥರದಕ್ಕಾದರೆ ನೀವು ಆ ಥರ ಕುಟ್ಕೊಳ್ಳಿ ತೊಂದರೆ ಏನಿಲ್ಲ ಇದು ಏನಿದೆಯೋ ಕರೆಕ್ಟಾಗಿ ಇದಕ್ಕೆ 2 ಇಂಚಸ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಅಷ್ಟೆ ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಇಡಬೇಡಿ
ಇಷ್ಟನ್ನ ಮಾಡಿ ಹಿಪ್ ಸೈಜ್ ಹತ್ರ ನಾವು 1.5 ತಗೆದುಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ತುಂಬಾ ಎಲ್ಲ ಬೇಡ ಇಲ್ಲ ಅಂದ್ರೆ ಇಲ್ಲಿ ಇದು ಕರೆಕ್ಟ್ ಆಗಿ ಕಟಿಂಗ್ ಅನ್ನೋದು ಬರಲ್ಲ ನೋಡಿ ಈ ತರ ಮಾರ್ಕ್ ಹಾಕಳಿ ಇಷ್ಟ ಆದ್ಮೇಲೆ ನಾವು ಇಲ್ಲಿ ಸ್ಟ್ರೈಟ್ ನಾನು ಹೇಳೋದು ಏನಪ್ಪಾ ಅಂದ್ರೆ ಇಲ್ಲಿಂದ ಸ್ಟ್ರೈಟ್ ಏ ನೀವು ಮಾರ್ಕ್ ಅನ್ನು ಹಾಕಿ ಅಂಗು ಬೇಕು ಅಂದ್ರೆ ಮಾತ್ರನೇ ಸ್ವಲ್ಪ ತುಂಬಾ ಅಲ್ಲ ಸ್ವಲ್ಪ ಒಂದು 1/2 ಇಂಚ್ ಅಷ್ಟೇ ಕ್ರಾಸ್ ಇರಲಿ ತುಂಬಾ ಎಲ್ಲ ಬೇಡ 1/2 ಇಂಚ್ ಅಷ್ಟೇ ಕ್ರಾಸ್ ಇರಲಿ ಇಲ್ಲಿಂದ 1.5 ಇಂಚ್ ಇದು 2 ಇಂಚಿನ ಸ್ಕೇಲ್ ಫ್ರೆಂಡ್ಸ್ ನಾನು ಇಲ್ಲಿ 1.5 ಇಂಚ್ ಅಷ್ಟೇ ತಗೆದುಕೊಂತೀನಿ ಕರೆಕ್ಟ್ ಮಾರ್ಕ್ ಇಂದ ಫೋಲ್ಡ್ ಮಾಡಕ್ಕೆಲ್ಲ ನಮಗೆ ತುಂಬಾ ತೊಂದ್ರೆ ಆಗುತ್ತೆ ಅಂದ್ಬಿಟ್ಟು 1.5 ಇಂಚ್ ಅನ್ನ ಮಾತ್ರನೇ ತಗೆದುಕೊಳ್ಳಿ ನೋಡಿ ಇಷ್ಟ ಆಯ್ತು ಈಗ ಇದನ್ನ ಕಟಿಂಗ್ ಅನ್ನ ಮಾಡೋಣ ತುಂಬಾನೇ ಈಜಿ ನಿಮಗೆ ಕಟಿಂಗ್ ಮಾಡೋದು ನೋಡಿ ಈಗ ಫ್ರಂಟ್ ಮತ್ತೆ ಬ್ಯಾಕ್ ಅನ್ನು ತೆಗಿತಾ ಇದೀನಿ ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇರೋದ್ರಿಂದ ಸರ್ ಮಾಡ್ಕೊಂಡು ಇಲ್ಲಿ ಏನಿದೆಯೋ ಇಲ್ಲಿ ಒಂದು ಚೂರು ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಏನು ನಾವು ಇದನ್ನ ಮಾಡಿದ್ವೋ 1/2 ಇಂಚ್ ಇಲ್ಲಿಂದ ನೋಡಿ ಈ ತರ ಡೌನಿಂಗ್ ಅನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ತುಂಬಾ ಎಲ್ಲ ಮಾಡಲ್ಲ ಫ್ರೆಂಡ್ಸ್ ಇದು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಏನು ಕ್ಯಾನ್ವಾಸ್ ಅಲ್ಲಿ ನಾವು ಫಿಲ್ ಅಪ್ ಮಾಡೋಣ ಇದನ್ನ ನಾನು ಕಟ್ ಮಾಡಲ್ಲ ಕ್ಯಾನ್ವಾಸ್ ಅಲ್ಲಿ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡ್ತೀನಿ ನಾನು ಇದಕ್ಕೆ ಯಾವುದೇ ಡ್ರೆಸ್ ಅನ್ನ ಮಾಡಿ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಿ ಕಟ್ ಮಾಡಕ್ಕೆ ಹೋಗಬೇಡಿ ಇದಾಯ್ತು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ನಮ್ದು ಎಲ್ಲಿಗೆ ಬರುತ್ತೋ ಕರೆಕ್ಟ್ ಆಗಿ ಹಿಪ್ ಅದನ್ನ ಒಂದು ಸಲ ಮಾರ್ಕ್ ಅನ್ನ ಹಾಕಳಿ ಇಲ್ಲ ಅಂದ್ರೆ ನಿಮಗೆ ಇದಾಗ ಚಾನ್ಸಸ್ ಇರುತ್ತೆ ಕನ್ಫ್ಯೂಸ್ ಆಗ ಚಾನ್ಸಸ್ ಇರುತ್ತೆ ನಿಮಗೆ ಲೆಂತ್ ಇಷ್ಟು ಬೇಕು ಅಂದ್ರೆ ಮಾಡ್ಕೊಂಬಹುದು ಇಲ್ಲ ಅಂದ್ರೆ ಕಡಿಮೆ ಬೇಕಾದರೂ ಮಾಡಬಹುದು ಈಗ ಫ್ರಂಟ್ ಪಾರ್ಟ್ ಅಲ್ಲಿ ನಾನು ಆರ್ಮೋಲ್ ಅನ್ನು ಇನ್ನೊಂದು ಶೇಪ್ ಅನ್ನು ತೆಗೆದಿಲ್ಲ ಫ್ರೆಂಡ್ಸ್ ಅದನ್ನು ತೆಗಿತೀನಿ ಇದು ತುಂಬಾ ಮುಖ್ಯ ಆಗುತ್ತೆ ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಈ ತರ ಕಟ್ ಮಾಡಲಿಲ್ಲ ನೀವು ಅಂದ್ರೆ ಫ್ರಂಟ್ ಅಲ್ಲಿ ಶೇಪ್ ಕರೆಕ್ಟ್ ಆಗಿ ಕೂರಲ್ಲ ಅದು ಈ ತರ ಮತ್ತೆ ಇಲ್ಲಿ 1/2 ಇಂಚ್ ಕ್ರಾಸ್ ಇದು ಕಟ್ ಮಾಡಲೇಬೇಕು ಅವಾಗ ಮಾತ್ರ ನಿಮ್ಮದು ಕರೆಕ್ಟಾಗಿ ಬರೋದಕ್ಕೆ ಸಾಧ್ಯ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ ಇದನ್ನು ಅಷ್ಟೇ ಹಿಪ್ ಸೈಜ್ ಕಟ್ ಮಾಡಿ ಈಗ ಇದನ್ನ ಇಟ್ಕೊಂಡು ನಾವು ಲೈನಿಂಗನ್ನು ಕಟ್ ಮಾಡ್ಬೋದು ಫ್ರಂಟ್ಗೆ ಮತ್ತು ಬ್ಯಾಕಿಗೆ ಎರಡು ಸೇರಿ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಲೈನಿಂಗ್ ಇದು ಆಮೇಲೆ ಕಟ್ ಮಾಡ್ತೀನಿ ನಾನು ಸ್ಲೀವ್ ಬಂದು ನಾನು ಬೆಲ್ ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದು ಇದರೊಳಗೆ ಒಂದು ಲೇಯರನ್ನು ಫುಲ್ಲು ತೆಗೆದುಕೊಂಡಿದ್ದೀನಿ ಅದನ್ನು ಹಿಂಗೆ ಇಟ್ಕೊಳ್ತಾ ಇದ್ದೀನಿ ಇದು ಬಂದು ನನಗೆ ಇಲ್ಲಿವರೆಗೂ ಸಿಕ್ಕಿದ್ರೆ ಸಾಕು ಇಲ್ಲಿಂದ ನಾನು ಬೆಲ್ ಸ್ಲೀವ್ಸನ್ನು ಕೊಡ್ತಾ ಇದ್ದೀನಿ ನನಗೆ ಇಲ್ಲಿ 10 ಇಂಚ್ವರೆಗೂ ಸಿಕ್ಕೈತೆ ಸಾಕು ಓಕೆ ಸಾಕಾಗುತ್ತೆ ಇಲ್ಲಿಂದ 3 ಇಂಚ್ವರೆಗೂ ನಾನು ಈ ಥರ ಒಂದು ಶೇಪನ್ನು ತೆಗಿತೀನಿ
ಮತ್ತೆ ಇಲ್ಲಿ ಕಂಕಳು ಬಂದು 8 ಅಂಡ್ ಹಾಫ್ ಆದ್ರೆ ಸಾಕಾಗುತ್ತೆ ಇದಕ್ಕೆ ಬೆಲ್ ಸ್ಲೀವ್ಸ್ ಗೋಸ್ಕರ ನೋಡಿ ಇಲ್ಲಿ ನಾನು ತಗೆದುಕೊಂಡಿದ್ದೀನಿ ಇಲ್ಲಿ 2 ಲೇಯರ್ಸ್ ಎರಡು ಲೇಯರ್ಸ್ ಅನ್ನು ತಗೆದುಕೊಂಡಿದ್ದೀನಿ ಇಲ್ಲಿ ತುಂಬಾ ಜಾಸ್ತಿ ಫ್ರಿಲ್ಸ್ ಅನ್ನು ಕೊಡ್ತೀನಿ ಸ್ಲೀವ್ ಫುಲ್ ಇಷ್ಟುದ್ದ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟುದ್ದ ನಾರ್ಮಲ್ ಆಗಿ ಏನು ಬರುತ್ತೋ ಅಷ್ಟೇ ಬರುತ್ತೆ ಹಿಂಗ ಇಟ್ಕೊಂಡು ಇದೇನಿಲ್ಲ ಇದು ದೊಡ್ಡದಾಗಿ ಕೊಡ್ತಾ ಇರೋದ್ರಿಂದ ಇದು ಎಷ್ಟೇ ಇತ್ತು ಇಷ್ಟನ್ನ ಕಟ್ ಮಾಡ್ಕಂತೀನಿ ನೀವು ಎಷ್ಟು ಬೇಕಾದರೂ ಕೊಡಬಹುದು ಕಡಿಮೆ ಬೇಕಾದರೂ ಕೊಡಬಹುದು ಜಾಸ್ತಿ ಬೇಕಾದರೂ ಕೊಡಬಹುದು ಇಲ್ಲಿ ಬಂದು ಎಷ್ಟು ಇಂಚಸ್ ಐತೆ ಅಂತ ತೋರಿಸ್ತೀನಿ ಇದು 7 ಇಂಚಸ್ ಐತೆ ಇದು 10 ಇಂಚಸ್ ಐತೆ ಒಟ್ಟು ಬೆಲ್ ಸ್ಲೀವ್ಸ್ ಕೊಟ್ಟಾಗ ತುಂಬಾನೇ ಚೆನ್ನಾಗಿ ರಿಚ್ ಆಗಿ ಕಾಣಿಸ್ತಾ ಇರ್ತೈತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಪರ್ಫೆಕ್ಟ್ ಆಗಿ ಯಾವ ರೀತಿ ಡ್ರೆಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಷ್ಟೇ ನಾನು ಕೇಳೋದು ಥ್ಯಾಂಕ್ ಯು ಫ್ರೆಂಡ್ಸ್